ನಿನ್ನೆ ನಿಧನರಾದ ಹಾಸ್ಯ ನಟ ಕರಿಬಸವಯ್ಯ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇವತ್ತು ನಡೆಯಲಿದೆ. ಬೆಳಗ್ಗೆ ನಂದಿನಿ ಲೇಔಟ್ ನಿವಾಸದಲ್ಲಿದ್ದ ಪಾರ್ಥಿವ ಶರೀರವನ್ನ ರವೀಂದ್ರ ಕಲಾಕ್ಷೇತ್ರಕ್ಕೆ ಕರೆದೊಯ್ಯಲಾಯಿತು. ಬಂಧುಗಳ ಆಕ್ರಂದನ ಅಭಿಮಾನಿಗಳ ಕಂಪನಿಯೊಂದಿಗೆ ಮೆರವಣಿಗೆ ಮೂಲಕ ಕಲಾಕ್ಷೇತ್ರಕ್ಕೆ ತರಲಾಯಿತು. ಬೆಳಗ್ಗೆ 11 ಗಂಟೆವರೆಗೂ ಕಲಾಕ್ಷೇತ್ರದಲ್ಲಿ ಕರಿಬಸವಯ್ಯ ಪಾರ್ಥಿವ ಶರೀರವನ್ನ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿದೆ. ಬಳಿಕ ಹುಟ್ಟೂರು ನೆಲಮಂಗಲ ತಾಲೂಕಿನ ಕೊಡುಗೇಹಳ್ಳಿಯಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ. ಕನ್ನಡಿಗರಿಗೆ ಹಾಸ್ಯದ ಹೊನಲುಣಿಸಿದ ಕರಿಬಸವಯ್ಯ ಫೆಬ್ರವರಿ 1ರಂದು ಅಪಘಾತಕ್ಕೆ ಈಡಾಗಿದ್ದರು. ಬೆನ್ನುಮೂಳೆ ಮುರಿದುಕೊಂಡು ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ವಿಧಿ ಅವರನ್ನ ಬದುಕಲು ಬಿಡಲಿಲ್ಲ. ಚಿಕಿತ್ಸೆ ಫಲಿಸದೆ ನಿನ್ನೆ ಕೊನೆಯುಸಿರೆಳೆದರು. ಧೀಮಂತ ಹಾಸ್ಯ ಕಲಾವಿದನ ಅಂತಿಮ ಯಾತ್ರೆ ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಜೇವೂರ್ ಅವರಿಂದ. ಜೇವೂರ್, ಈಗ ಕರಿಬಸವಯ್ಯ ಅವರ ಮೆರವಣಿಗೆ, ಅಂತಿಮ ಮೆರವಣಿಗೆ ಎಲ್ಲಿ ಸಾಗ್ತಾ ಇದೆ? ಹೌದು ಭವನ, ಕರಿಬಸಯ್ಯನವರ ಅಂತಿಮ ಯಾತ್ರೆ ಇನ್ನೇನು ಅವ್ರ ಮನೆಯಿಂದ ಹೊರಟಿದೆ. ಅವರ ಸೋದರ ರಾಮಚಂದ್ರಯ್ಯ ಅವರ ಮನೆಗೆ, ಗಾಯತ್ರಿ ನಗರದ ಮನೆಗೆ ಹೋಗಿ ನಂತರ ಅಲ್ಲಿಂದ ರವೀಂದ್ರ ಕಲಾಕ್ಷೇತ್ರದ ಈ ಬಯಲು ರಂಗಮಂದಿರದಲ್ಲಿ ಕರಿಬಸಯ್ಯನವರ ಅಂತಿಮ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನಕ್ಕಾಗಿ ಇಡಲಾಗಿದೆ. ಇನ್ನೇನು ಇಡ್ತಾರಂತಲೇ ಹೇಳ್ಬೋದು. ಈಗಾಗಲೇ ಪಾರ್ಥಿವ ಶರೀರ ಇನ್ನೇನು ಬರಬೇಕಾಗಿದೆ. ಇಲ್ಲಿ ಒಂದು ಪಾರ್ಥಿವ ಶರೀರ ದರ್ಶನಕ್ಕೆ ಇಡಲಿಕ್ಕೆ ಎಲ್ಲ ಥರದ ಒಂದು ತಯಾರಿ ನಡೀತಾ ಇದೆ ಅಂತ ಹೇಳ್ಬೋದು. ಅದೇ ರೀತಿ ಕರಿಬಸಯ್ಯನವರ ಅಭಿನಯದ ಸಾಕಷ್ಟು ಪಾತ್ರಗಳ ರಂಗ ಗೀತೆಗಳನ್ನು ಸಹ ಇಲ್ಲಿ ರಂಗ ಗೆಳೆಯರು ಆಡ್ತಾರಂತಲೇ ಹೇಳ್ಬೋದು. ಅದೇ ರೀತಿ ಈಗ ಕರಿಬಸಯ್ಯನವರ ನಿರ್ವಹಿಸಿದಂಥ ಪಾತ್ರಗಳ ಆ ಒಂದು ಭಾವಚಿತ್ರಗಳನ್ನು ಬಯಲು ರಂಗಮಂದಿರದ ಸುತ್ತಮುತ್ತಲು ಸಹ ಹಾಕಿದ್ದಾರೆ ಅಂತ ಹೇಳ್ಬೋದು ಭವನ. ಓಕೆ ಜೇವೂರ್, ಸಾಕಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದರು. ತಮ್ಮ ಜೀವನದಲ್ಲಿ ಹಲವಾರು ನೋವನ್ನು ಉಂಡಂತಹ ಕರಿಬಸವಯ್ಯ ಅವರು ನಟನೆಯಲ್ಲಿ ಸಾಕಷ್ಟು ಪ್ರಭಾವವನ್ನು ಬೀರಿದಂಥವರು, ಬೇರೆಯವರನ್ನ ನಗಿಸಿದಂಥವರು. ಅಂತಹ ಒಬ್ಬ ಅದ್ಭುತ ಕಲಾವಿದನನ್ನು ಇವತ್ತು ಚಿತ್ರರಂಗ ಕಳ್ಕೊಂಡಿದೆ. ಸೊ ಅಲ್ಲಿ ಕಲಾವಿದರು ಯಾವ ರೀತಿ ಆಗಮಿಸ್ತಾ ಇದ್ದಾರೆ, ಅಭಿಮಾನಿಗಳ ಅಶ್ರುತರ್ಪಣ ಹೇಗಿದೆ? ಹೌದು ಭವನ, ಈಗಾಗಲೇ ಅಭಿಮಾನಿಗಳು ಸಾಕಷ್ಟು ಜನ ಇಲ್ಲಿ ಬರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಚಿತ್ರರಂಗದ ಗಣ್ಯರಾಗಲಿ, ಅದೇ ರೀತಿ ರಂಗಗೀತೆ ಅಥವಾ ರಂಗ ಗೆಳೆಯರು ಸಹ ಇಲ್ಲಿ ಸಾಕಷ್ಟು ಜನ ಇನ್ನೇನು ಬರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಕರಿಬಸಯ್ಯನವರ ಒಂದು ಅಂತಿಮ ದರ್ಶನ ಪಡೀಲಿಕ್ಕೆ ಸಾಕಷ್ಟು ಅಭಿಮಾನಿಗಳಾಗಲಿ, ಚಿತ್ರರಂಗದವರಾಗಲಿ ಅಥವಾ ಹರಿಕತೆ ದಾಸರಾಗಿರೋದ್ರಿಂದ ಆ ಥರದ ಒಂದು ಅಭಿಮಾನಿಗಳು ಸಹ ಇಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಇಲ್ಲಿ ಸಾಕಷ್ಟು ತಯಾರಿಗಳು ನಡೀತಾ ಇದೆ ಅಂತ ಹೇಳ್ಬೋದು. ಈಗ ಕರಿಬಸಯ್ಯನವರು ನಿರ್ವಹಿಸಿದಂಥ ಪಾತ್ರಗಳನ್ನು ಇಲ್ಲಿ ಪಾತ್ರಗಳ ಭಾವಚಿತ್ರಗಳನ್ನು ಇಲ್ಲಿ ನಾವು ಕಾಣ್ಬೋದು. ಅವರು ಯಾವ ಥರದ ಒಂದು ಪಾತ್ರಗಳನ್ನು ನಿರ್ವಹಿಸಿದ್ರು ಅಂತಲೇ ಹೇಳ್ಬೋದು. ಮೊಟ್ಟ ಮೊದಲಿಗೆ ರೂಪಾಂತರ ಒಂದು ರಂಗ ತಂಡ, ಇವರು ರೂಪಾಂತರ ತಂಡದ ಒಂದು ಅಧ್ಯಕ್ಷರಾಗಿದ್ದರು. ಇವರು ರೂಪಾಂತರ ತಂಡದ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಒಂದು ಮೊಟ್ಟ ಮೊದಲ ಬಾರಿ ಒಂದು ನಾಟಕ ಮಾಡಿದರು. ಕತ್ತಲನ್ನು ತ್ರಿಶೂಲ ಹಿಡಿದ ಕತೆ ಅನ್ನೋ ಒಂದು ನಾಟಕದ ಮೂಲಕ ಬೆಳಕಿಗೆ ಬಂದಂಥ ಕರಿಬಸಯ್ಯನವರು ಈ ನಾಟಕದ ಮೂಲಕ ಸಾಕಷ್ಟು ಗಮನ ಸೆಳೆದರು. ಅದೇ ರೀತಿ ಚಿತ್ರರಂಗದ ಗಣ್ಯರು ಸಹ ಈ ನಾಟಕ ನೋಡಿ ಅವರಿಗೆ ಒಂದು ಅವಕಾಶ ಕೊಟ್ಟರು. ಅದರಲ್ಲಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಉಂಡು ಹೋದ ಕೊಂಡು ಹೋದ ಚಿತ್ರದಲ್ಲಿ ಇವರಿಗೆ ಒಂದು ಅವಕಾಶ ಕೊಟ್ಟರು ಈ ನಾಟಕದ ಮೂಲಕ. ಹಾಗೇನೆ ಅಲ್ಲಿಂದ ಶುರುವಾದಂತ ಇವರು ರಂಗದ ನಂಟು 23 ವರ್ಷದವರೆಗೂ ಇತ್ತು ಅಂತ ಹೇಳ್ಬೋದು ಭವನ. ಓಕೆ, ಈಗ ಅಂತ್ಯಕ್ರಿಯೆಯ ಸಿದ್ಧತೆಗಳು ಯಾವ ರೀತಿ, ಎಷ್ಟೊತ್ತಿನವರೆಗೆ ಕಲಾಕ್ಷೇತ್ರ ಅಂದ್ರೆ ಸಂಸಾ ಬಯಲು ಮಂದಿರದಲ್ಲಿ ಇವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಇಡಲಾಗುತ್ತೆ, ಅದಾದ ನಂತರ ಅಂತ್ಯಕ್ರಿಯೆಯ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಜೇವೂರ್? ಹೌದು ಭವನ, ಇಲ್ಲಿ ಈಗ ಇನ್ನೇನು 10 ಗಂಟೆ ಹೊತ್ತಿಗೆ ಪಾರ್ಥಿವ ಶರೀರವನ್ನ ಅಂತಿಮ ದರ್ಶನಕ್ಕಾಗಿ ಇಡಲಾಗ್ತಾ ಇದೆ. ಅದೇ ರೀತಿ ಒಂದು 2 ಗಂಟೆವರೆಗೆ ಇಲ್ಲಿ ಇಟ್ಟು ಇದಾದ ನಂತರ ಇಲ್ಲಿಂದ ತುಮಕೂರುವರೆಗೆ ಹೋಗಿ ತುಮಕೂರಿನ ಕೊಡಗೇಹಳ್ಳಿಯಲ್ಲಿ ಅವರ ಗ್ರಾಮದಲ್ಲಿ ಇವರ ಅಂತ್ಯಕ್ರಿಯೆ 3-4 ಗಂಟೆ ಹೊತ್ತಿಗೆ ನಡೀತದೆ ಅಂತ ಹೇಳ್ಬೋದು. ಅದೇ ರೀತಿ ನೆಲಮಂಗಲದ ಸಹ ಸಾಕಷ್ಟು ಅಭಿಮಾನಿಗಳು ಇವರಿಗಾಗಿ ಕಾದಿದ್ದಾರೆ. ಶ್ರದ್ಧಾಂಜಲಿಯನ್ನು ಸಹ ಸಲ್ಲಿಸಲಿಕ್ಕೆ ಕರಿಬಸಯ್ಯನವರ ಅಭಿಮಾನಿಗಳಲ್ಲಿ ಕಾಯ್ತಿದ್ದಾರೆ ಅಂತ ಹೇಳ್ಬೋದು ಭವನ. ಓಕೆ ಜೇವೂರ್, ಧನ್ಯವಾದ.
ವಿಚಾರದ ಮಾಹಿತಿಗಾಗಿ ನಿಜವಾಗಿಯೂ ಸಜ್ಜನಿಕೆಗೆ ಹೆಸರಾಗಿದ್ದರು ಕರಿಬಸವಯ್ಯ ಅವರು. ಯಾರೇ ಬಂದು ನಮಸ್ಕಾರ ಮಾಡಿದ್ರೂ ಕೂಡ ಬಗ್ಗಿ ಎರಡೂ ಕೈಗಳನ್ನು ಎತ್ತಿ ನಮಸ್ಕರಿಸಿ ತಮ್ಮ ವಿನಯವನ್ನು ತೋರ್ತಾ ಇದ್ರು. ಅಂತಹ ಒಬ್ಬ ಸರಳ ಸಜ್ಜನ ಸ್ವಭಾವದ ಕರಿಬಸವಯ್ಯ ಅವರು ಸಾಕಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದರು. ಅಲ್ಲದೆ ಹಲವಾರು ನಾಟಕಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹವರು. ಮಗಳ ಹೋದಂತಹ ದುಃಖದಲ್ಲಿ ಇದ್ದಾಗ ಕೂಡ ಕರಿಬಸವಯ್ಯ ಅವರು ನಾಟಕದಲ್ಲಿ ತಮ್ಮ ಅಭಿನಯವನ್ನು ತೋರಿಸಿದಂತಹ ಅದ್ಭುತ ಕಲಾವಿದ. ನಟನಿಗೆ ಹಾಗೂ ತಮ್ಮ ಕೆಲಸಕ್ಕೆ ಯಾವತ್ತೂ ಮೋಸ ಮಾಡಿದವರಲ್ಲ. ಅಲ್ಲದೆ ಸರಳ ಸಜ್ಜನಿಕೆಗೆ ಅತ್ಯಂತ ಹೆಸರಾದವರು. ಯಾರಿಗೆ ಸಾಲುತ್ತೆ ಸಂಬಳ ಬಹುಶಃ ಯಾರು ಮರೆಯೋದಕ್ಕೆ ಸಾಧ್ಯವಾಗದಂತಹ ಒಂದು ಚಿತ್ರ ಉಮಾಶ್ರೀ ಅವರು ಮತ್ತು ಇವರ ಕಾಂಬಿನೇಷನ್ನಲ್ಲಿ ಬಂದಂತಹ ಆ ಚಿತ್ರದಲ್ಲಿ ಸಾಕಷ್ಟು ಅದ್ಭುತವಾದಂತಹ ಅಭಿನಯವನ್ನು ಕರಿಬಸವಯ್ಯ ಅವರು ತೋರಿದರು. ಕೇವಲ ಯಾರಿಗೆ ಸಾಧ್ಯ ಸಂಬಳ ಅಲ್ಲ, ಹಲವಾರು ಚಿತ್ರಗಳಲ್ಲಿ ತಮ್ಮ ಮನೋಜ್ಞ ಅಭಿನಯವನ್ನು ನೀಡಿದರು. ಕೇವಲ ಬೆಳ್ಳಿತೆರೆಗೆ ಮಾತ್ರ ಇವರ ಕೆಲಸ ಸೀಮಿತವಾಗಿರಲಿಲ್ಲ, ಕಿರುತೆರೆಯಲ್ಲೂ ಕೂಡ ಹಲವಾರು ಪಾತ್ರಗಳನ್ನು ನಿರ್ವಹಿಸಿದರು. ಹಲವಾರು ಧಾರಾವಾಹಿಗಳಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು. ಕರಿಬಸವಯ್ಯ ಅವರು ಉಂಡು ಹೋದ ಕೊಂಡು ಹೋದ ಚಿತ್ರದಲ್ಲಿ ಚಮ್ಮಾರನ ಪಾತ್ರದ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟಂತಹವರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕುಡಿಗೆಹಳ್ಳಿ ಇವರ ಹುಟ್ಟೂರು. ತಂದೆ ಹರಿಕತೆ ವಿದ್ವಾಂಸರು, ಅವರಿಂದ ಕಲೆಯನ್ನ ಬಳುವಳಿಯಾಗಿ ಪಡ್ಕೊಂಡ್ರು. ನಂತರ ರಂಗಭೂಮಿ, ಬೆಳ್ಳಿತೆರೆ, ಕಿರುತೆರೆ ಹೀಗೆ ಹಲವಾರು ಕ್ಷೇತ್ರಗಳಿಗೆ ತಮ್ಮ ಅಭಿನಯವನ್ನ ತಮ್ಮ ಕಲೆಯನ್ನ